ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಟೆಕ್ಟ್ರಿಕ್ಸ್ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಿಮೇಲ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೇನೆ. ನೀವು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಜಿಮೇಲನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ತಿಳಿದುಕೊಳ್ಳಿ. ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋನು ಕೂಡ ನೀವು ಮೊದಲೇ ಪಡ್ಕೊಳ್ಬೋದು. ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಬನ್ನಿ ಸ್ನೇಹಿತರೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವಂಥ ಜಿಮೇಲನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ, ಜಿಮೇಲ್ ಓಪನ್ ಮಾಡಿಕೊಂಡ್ರೂ ಆಗುತ್ತೆ. ನಾನೀಗ ಜಿಮೇಲನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಓಪನ್ ಆದಮೇಲೆ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ. ಆನಂತರಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಅನದರ್ ಅಕೌಂಟ್ ಅಂತ ಇದೆ, ಆ ಒಂದು ಆಪ್ಷನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಆನಂತರ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ. ಆನಂತರಲ್ಲಿ ಸೆಟಪ್ ಇಮೇಲ್ ಅಂತ ಇಲ್ಲಿ ಗೂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ವೇಳೆ ನೀವು ಗೂಗಲಲ್ಲಿ ಓಪನ್ ಮಾಡ್ಕೊಂಡಿದ್ದೀರ ಅಂದರೆ ಈ ರೀತಿ ಬರೋಲ್ಲ, ಡೈರೆಕ್ಟಾಗಿ ಕ್ರಿಯೇಟ್ ಆಗೋದು ಬರುತ್ತೆ. ಆನಂತರಲ್ಲಿ ಚೆಕಿಂಗ್ ಇನ್ಆಪ್ ಆಗುತ್ತೆ. ಸೊ ನೀವಿಲ್ಲಿಗ ಫಾರ್ಗೋಟ್ ಇಮೇಲ್ ಅಂತ ಇದೆ, ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಕ್ರಿಯೇಟ್ ಅಕೌಂಟ್ ಅಂತ ಇದೆ, ಆ ಒಂದು ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ. ಆನಂತರಲ್ಲಿ ಫಾರ್ ಮೈ ಸೆಲ್ಫ್ ಹಾಗೆ ಮ್ಯಾನೇಜ್ ಮೈ ಬಿಸ್ನೆಸ್ ಅಂತ ಇದೆ, ಇಲ್ಲಿ ಫಾರ್ ಮೈ ಸೆಲ್ಫ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ನೇಮನ್ನು ಎಂಟರ್ ಮಾಡ್ಕೋಬೇಕು. ನೇಮ್ ಎಂಟರ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡ್ಕೋಬೇಕು. ಫಿಲ್ ಆದ ನಂತರ ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಜಿಮೇಲನ್ನು ಕ್ರಿಯೇಟ್ ಮಾಡ್ಕೋಬೇಕು, ಅಂದರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾನೀಗ ಕ್ರಿಯೇಟ್ ಮಾಡ್ತೇನೆ, ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ನಾನು ನನ್ನ ನೇಮನ್ನು ಎಂಟರ್ ಮಾಡಿದ್ದೇನೆ. ಆನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆದ ನಂತರ ಇದು ಆಲ್ರೆಡಿ ಯೂಸ್ ಆಗಿದೆ, ನನ್ನ ಒಂದು ಈ ಹೆಸರು ಆಲ್ರೆಡಿ ಇನ್ನೊಬ್ಬರು ಯೂಸ್ ಮಾಡಿದ್ದಾರೆ. ಸೊ ನಾವೀಗ ಇಲ್ಲಿ ಚೇಂಜ್ ಮಾಡ್ಕೋಬೇಕಂದ್ರೆ ನಿಮಗೆ ಬೇಕಾದ ನಂಬರ್ಸು ಅಥವಾ ಬೇರೆ ಏನಾದರೂ ಆಲ್ಫಾಬೆಟಿಕನ್ನು ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಈಗ ನನ್ನ ಒಂದು ಜಿಮೇಲ್ ಹೆಸರು ಪಾಸ್ ಆಗಿದೆ. ಆನಂತರ ಇಲ್ಲಿ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು, ನಿಮಗೆ ಬೇಕಾದ ರೀತಿಯಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಕ್ರಿಯೇಟ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಎಸ್ ಐ ಎಮ್ ಇನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಜಿಮೇಲ್ ಅಕೌಂಟಿಗೆ ತೋರಿಸ್ತಾ ಇದೆ ಇಲ್ಲಿ ನನ್ನ ಹೆಸರು, ಹಾಗೆ ಕೆಳಗಡೆ ನಾನು ಜಿಮೇಲ್ ಐ ಡಿ ಕೂಡ ತೋರಿಸ್ತಾ ಇದೆ. ಆನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಅವರ ಪ್ರೈವೇಸಿ ಆ್ಯಂಡ್ ಟರ್ಮ್ಸ್ ಅಂತ ಇದೆ, ಅದನ್ನು ಕ್ಲಿಯರಾಗಿ ಓದೋದಿದ್ರೆ ಓದ್ಕೊಳ್ಳಿ. ಓದಾದ್ಮೇಲೆ ಇಲ್ಲಿ ಕೆಳಗಡೆ ಬಂದು ಐ ಎಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಂದು ಇಲ್ಲಿ ಜಿಮೇಲ್ ಚೆಕಿಂಗ್ ಆಗ್ತಾ ಇದೆ ಇಲ್ಲಿ, ಜಸ್ಟ್ ಫ್ಯೂ ಮೂಮೆಂಟ್ಸ್ ಅಂತ ಇದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಮ್ಮ ಒಂದು ಜಿಮೇಲ್ ಚೆಕಿಂಗ್ ಆಗೋದಕ್ಕೆ, ವೇಟ್ ಮಾಡಿ. ಸ್ನೇಹಿತರೆ, ಈಗ ನನ್ನ ಒಂದು ಜಿಮೇಲ್ ಅಕೌಂಟ್ ಸಕ್ಸಸ್ಫುಲ್ ಆಗಿದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಕ್ರಿಯೇಟ್ ಆಗೋದಕ್ಕೆ. ಸೊ ಇವಾಗ ನಂದು ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ಅಕೌಂಟ್ ಆ್ಯಡ್ ಆಗಿದೆ, ಈಗ ಹೊಸದಾಗಿ ಕ್ರಿಯೇಟ್ ಮಾಡಿರುವಂಥ ಅಕೌಂಟ್ ಇಲ್ಲಿ ಆ್ಯಡ್ ಆಗಿದೆ, ನೋಡ್ತಾ ಇರ್ಬೋದು ಲಾಸ್ಟಲ್ಲಿ. ಸೊ ಆ ಒಂದು ಅಕೌಂಟನ್ನು ಓಪನ್ ಮಾಡ್ತೇನೆ. ಸೊ ನೋಡಿ, ಇಲ್ಲಿ ಯಾವುದೇ ಒಂದು ರೀತಿಯ ಮೆಸೇಜ್ ಇಲ್ಲ, ಕೇವಲ ಗೂಗಲ್ ಕಮ್ಯುನಿಟಿ ಟೀಮ್ ಒಂದು ಮೆಸೇಜ್ ಮಾತ್ರ ಬಂದಿದೆ, ನೋಡ್ತಾ ಇರ್ಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿನೇ ಜಿಮೇಲನ್ನು ಕೇವಲ 2-3 ನಿಮಿಷದಲ್ಲಿ ಹೊಸ ಒಂದು ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅನ್ಕೋತೇನೆ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ನಮ್ಮ ಒಂದು ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ. ಪೂರ್ತಿಯಾದಂಥ ವಿಡಿಯೋ ನೋಡೋದಕ್ಕೆ ಎಲ್ಲರೂ ಧನ್ಯವಾದ. ಶುಭ ದಿನ.